सावित्री बलकाल आ सेरन वोगे बम ಮನೆಗೆ ಬಂದಾಗಲೇ ಅನ್ಕೊಂಡೆ ಏನೋ ದೊಡ್ಡ ಪ್ಲಾನ್ ಇಟ್ಕೊಂಡು ಬಂದಿದ್ಯಾ ಅಂತ ಅಂತೂ ಇಂತೂ ನಿನ್ನ ಪ್ಲಾನ್ ಸಕ್ಸಸ್ ಆಯ್ತಲ್ಲ ಸುಮಿತ್ರನು ಅಷ್ಟೇ ಹೀಗೆ ಬಂದ ನಮ್ಮ ಮನೆ ಸೇರ್ಕೊಂಡ್ಲು ನೀನು ಹಾಗೆ ವಕ್ರಿಸ್ಬಿಟ್ಟಿಯಲ್ಲೇ ಅಹಲ್ಯ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ ನೀನು ಮಾತಾಡ್ತಿರೋದು ಈ ಮನೆ ಹಿರಿಯ ಸೊಸೆ ಜೊತೆಲಿ ಇವಳು ಈ ಮನೆ ಹಿರಿಯ ಸೊಸೆನಾ ನಿನ್ನೆ ತನಕ ನಮ್ಮ ಮನೆಯಲ್ಲಿ ಮುಸ್ರೆ ತಿಕ್ಕೊಂಡಿದ್ದವಳು ನಮ್ಮ ಮನೆ ಹಿರಿಯ ಸೊಸೆ ನಾನು ರೆಸ್ಪೆಕ್ಟ್ ಕೊಡಬೇಕಾ ನೋ ವೇ ನಾನು ಇದಕ್ಕೆ ಒಪ್ಪದಿಲ್ಲ ಅತ್ತೆ ನಿನ್ನೊಪ್ಪಿಗೆ ಯಾರು ಕೇಳ್ತಾರೆ ಸುಮ್ಮನೆ ಹೇಳೋದನ್ನ ಕೇಳೋದ್ ಕಲಿ ಅತ್ತೆ ಈ ಮನೆ ಹಿರಿಯರು ಅಂತ ನಿಮ್ಮ ಇಷ್ಟ ಬಂದಂಗೆಲ್ಲ ಮಾಡಬಹುದು ಅನ್ಕೊಂಡಿದ್ದೀರಾ ಎಲ್ಲರತ್ರ ಗೌರವದಿಂದ ಇರೋದನ್ನ ಕಲಿ ಅದು ಸಂಸ್ಕಾರ ಸಾವಿತ್ರಿ ಬಾಮ್ಮ ನೀನು ಅವಳ ಭಾವನೆಗಳ ಜೊತೆ ಆಟ ಆಡಿದ್ಯಾ ಅತ್ತೆ ಇವತ್ ಎದ್ದಿರೋ ಪ್ರಶ್ನೆಗಳು ಇಲ್ಲಿ ಎಷ್ಟು ವರ್ಷ ಆದರೂ ಅವಳನ್ನ ಕಾಡ್ತಿರತ್ತೆ ನಿಜ ಹೇಳೋ ಧೈರ್ಯ ನಿನಗೆ ಯಾವತ್ತಾದರೂ ಇದೆಯಾ ನಿಜ ಹೇಳಿ ಏನಾಗಬೇಕಾಗಿದೆ ನರಹರಿ ವಿಶ್ವ ಅವಳ ನೆನ್ನೆ ನರಸಿಂಹ ಅವಳ ಇಂದು ಮತ್ತು ನಾಳೆ ಸಾವಿತ್ರಿಗೆ ಈ ಮನೆ ಎಷ್ಟು ಸುಖ ಕೊಡುತ್ತೆ ಅಂದ್ರೆ ವಿಶ್ವ ಅನ್ನೋನೊಬ್ಬನಿದ್ದ ಅನ್ನೋದನ್ನೇ ಅವಳು ಮರೆತುಬಿಡ್ತಾಳೆ ನನ್ನ ನರಸಿಂಹನ್ ಜೀವ ನಿನ್ನ ಕೈಲಿಡ್ತಾ ಇದ್ದೀನಿ ಅವನು ನಿನ್ನ ಕಾಪಾಡ್ಕೊಂಬ ಮತ್ತೆ ಅಮೃತ ಇದೆ ಅಮೃತ ಅವಳು ರೂಮ್ ಅಲ್ಲಿ ಇರಬೇಕಲ್ವಾ ಇಲ್ಲ ನಾನು ಇಡಿ ಮನೆಯಲ್ಲ ಹುಡುಕ್ತೆ ಅವಳೆಲ್ಲೂ ಕಾಣ್ತಾ ಇಲ್ಲ ರಾಮಣ್ಣನ ಕೇಳಿದ್ರೆ ಅವಳು ಮನೆಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾನೆ ಅವಳು ಮೊಬೈಲ್ ಗೆ ಫೋನ್ ಮಾಡಿ ನೋಡಬೇಕಿತ್ತು ಸ್ವಿಚ್ಡ್ ಆಫ್ ಅಂತ ಬರ್ತಾ ಇದೆ ಹೇಳಿದ್ರೆ ಅರ್ಥ ಆಗಲ್ವಾ ಅಮೃತ ಎಲ್ಲಿದ್ದಾಳೆ ಅಂತ ಹುಡುಕಿ ಇಲ್ಲ ಅಂತಂದ್ರೆ ನಾನು ಯಾರನ್ನು ಕ್ಷಮಿಸಲ್ಲ ವಾತಾವರಣ ತುಂಬಾ ಬಿಗುವಾಗಿದೆ ಸ್ವತಃ ಅಣ್ಣನೇ ಕಮಿಷನರ್ ಹತ್ರ ಮಾತಾಡ್ತಾ ಇದ್ದಾರೆ ಟಿವಿ ಲೀಗಾಗಲೇ ಅಣ್ಣ ಮದುವೆ ಆಗಿರೋ ಸುದ್ದಿ ಬರ್ತಾ ಇದೆ ನಾವು ಒಂದು ಉಪಾಯ ಮಾಡಿದ್ದೀವಿ ಅನಿವಾರ್ಯವಾಗಿ ಉದಾತ್ತ ಮನಸ್ಸಿನಿಂದ ಅಣ್ಣ ಮದುವೆ ಆಗಿದ್ದಾರೆ ಅಂತ ಅದನ್ನು ಹಾಗೇ ಮ್ಯಾನೇಜ್ ಮಾಡ್ತಾ ಇದೆ ಈ ಅಮೃತ ಮನೆಯಿಂದ ಓಡೋದಿರೋ ವಿಷಯ ಚಾನಲ್ ಅವ್ರಿಗೆ ನಾನು ಗೊತ್ತಾಗ್ಬಿಟ್ರೆ ಅವ್ರು ವಾಸ್ತೆ ಹಿಡಿದ್ಬಿಡ್ತಾರೆ ಈ ಅಮೃತ ಎಲ್ಲೋದ್ಲು ಅತ್ತೆಯವ್ರು ಹೇಳಿದ್ರು ನೀವು ಮಧ್ಯಾಹ್ನದಿಂದ ಏನೂ ತಿಂದಿಲ್ಲ ಅಂತ ಅದಕ್ಕೆ ಹಾಲು ಮೊದಲು ನೀನು ಇಲ್ಲಿಂದ ಹೋಗು ನನಗೆ ಮುಖ ತೋರಿಸ್ಬೇಡ ಗೆಟ್ ಔಟ್ ಹೌದೌದು